ಅವನನ್ನು ಓದ ಕಳಿಸಿದ್ದು ನೀನು ಬುದ್ಧಿ ಕಲೀಲಿ ಅಂತ, ನಾವು ಬುದ್ಧಿ ಹಡಿಸ್ಕೊಳಕಲ್ಲ. ಈ ತರ ಜಡ್ಜ್ ಮಾಡಿದ್ರೆ ಯಾವ ಮಕ್ಕಳು ಬೆಲೆ ಕೊಡಲ್ಲ. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರೋದು. ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಯುವ ನಾಳೆ ಅಷ್ಟೇ ತೆರೆ ಮೇಲೆ ಅಪ್ಪಳಿಸಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಯುವರಾಜ್ ಕುಮಾರ್ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 25 ಕೋಟಿ ಆಗಿದ್ದು, ಹಾಗೆ ಯುವ ಫಿಲ್ಮ್ನ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಯುವರಾಜ್ ಕುಮಾರ್, ಸಪ್ತಮಿಗೌಡ, ಅಚ್ಯುತ್ ಕುಮಾರ್, ಸುಧಾರಾಣಿ, ಕಿಶೋರ್ ಕುಮಾರ್ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ನ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿದ್ರೆ ವಿಜಯ್ ಕಿರಗುಂದ್ ಅವರಾಗಿದ್ದು, ಈ ಫಿಲ್ಮನ್ನು ಡೈರೆಕ್ಟ್ ಮಾಡಿದವರು ಸಂತೋಷ್ ಆನಂದರಾಮ್ ಆಗಿದ್ದಾರೆ. ಹಾಗೆ ಈ ಫಿಲ್ಮ್ನ ಮ್ಯೂಸಿಕ್ ಡೈರೆಕ್ಟ್ ಬಂದು ಬಿ ಅಜನೇಶ್ ಅವರಾಗಿದ್ದು. ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಯುವ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಯುವ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹಾಗೆ ಈ ಫಿಲ್ಮ್ನ ಸ್ಟೋರಿ ಲೈನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ವಿಕಿಪೀಡಿಯಾದ ಬಗ್ಗೆ, ಯುವ ಮೂವಿ ಒಂದು ಇಂಜಿನಿಯರಿಂಗ್ ಲೈಫ್ನ ಗ್ಯಾಂಗ್ ವಾರ್ ರಿಲೇಟೆಡ್ ಮೂವಿ ಆಗಿದ್ದು, ಹೇಗೆ ಈ ಫಿಲ್ಮ್ನ ಹೀರೋ ಫ್ರೆಂಡ್ಸನ್ನು ಹೇಗೆ ಸಪೋರ್ಟ್ ಮಾಡ್ತಾನೆ, ಹಾಗೂ ಫ್ಯಾಮಿಲಿ ಡ್ರಾಮಾ, ಅಪ್ಪ ಮಗನ ಸೆಂಟಿಮೆಂಟ್, ಪ್ರೀತಿಸಿದ ಹುಡುಗಿ ಹಾಗೂ ಅಮ್ಮ, ಹಾಗೂ ಸುಮಾರು ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯುವ ಫಿಲ್ಮಲ್ಲಿ. ಹಾಗೆ ಈ ಫಿಲ್ಮ್ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಮುಖಾಂತರ ಕರ್ನಾಟಕದಲ್ಲಿ ಬಿಡುಗಡೆ 1ನೇ ದಿವಸಕ್ಕೆ 3-4 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಹಾಗೂ ಸ್ಕ್ರೀನ್ ಕೌಂಟ್ ಮುಖಾಂತರ 40-50 ಲಕ್ಷವನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಓವರ್ಸೀಸಲ್ಲಿ 80-90 ಲಕ್ಷವನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಯುವ ಫಿಲ್ಮ್ನ ಟೋಟಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಬಿಡುಗಡೆ 1ನೇ ದಿವಸಕ್ಕೆ ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಮುಖಾಂತರ ಬಿಡುಗಡೆ 1ನೇ ದಿವಸಕ್ಕೆ 6-7 ಕೋಟಿಯನ್ನು ಆರಾಮ್ಸಲ್ಲಿ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಪ್ರಕಾರ ಯುವ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಯುವರಾಜ್ ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಯುವ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.